ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲದ ಮರವನ್ನು ತುಂಬಾ ಪವಿತ್ರ ಮತ್ತು ಪೂಜನೀಯ ಅಂತ ತಿಳಿಯಲಾಗಿದೆ. ಯಾಕಂದರೆ ಸ್ನೇಹಿತರೆ, ಈ ಮರದಲ್ಲಿ ಪ್ರತಿಯೊಂದು ದೇವಾನ ದೇವತೆಗಳು ವಾಸ ಮಾಡ್ತಾರೆ. ಮಹಿಳೆಯರು ತನ್ನ ಗಂಡನಿಗಾಗಿ ವಟಸಾವಿತ್ರಿ ವ್ರತವನ್ನು ಮಾಡ್ತಾರೆ. ಒಂದು ಮಾಹಿತಿಯ ಪ್ರಕಾರ ಬ್ರಹ್ಮದೇವರು ಭಗವಂತನಾದ ಶಿವನ ಜೊತೆಯಾಗಿ ಈ ಮರದಲ್ಲಿ ವಾಸ ಮಾಡ್ತಾರೆ. ಹಾಗಾಗಿ ದೊಡ್ಡದಾಗಿರುವ ಯೋಗಿಗಳು ಮಹಾತ್ಮರು ಈ ಮರದ ಕೆಳಗಡೆ ಕೂತ್ಕೊಂಡು ತಪಸ್ಸನ್ನು ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ಇವತ್ತನೇ ವೇಳೆಯಲ್ಲಿ ನಾವು ನಿಮಗೆ ಆಲದ ಮರದ ಮೂಲಕ ನಿಮ್ಮ ಮನಸ್ಸಿಚ್ಛೆಗಳನ್ನು ಪೂರ್ತಿಗೊಳಿಸಲು, ನಿಮ್ಮ ರೋಗಗಳನ್ನು ದೂರ ಮಾಡಲು, ಧನ ಸಂಪತ್ತನ್ನು ಪಡೆಯಲು, ಒಂದು ವೇಳೆ ನೀವು ಯಾವುದೇ ರೀತಿಯ ಸಂಕಟದಲ್ಲಿ ಸಿಲುಕಿದರೂ ಸಹ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡೆಯುವಂಥ ಎಲ್ಲಕ್ಕಿಂತ ಸರಳವಾದ ಉಪಾಯವನ್ನು ತಿಳಿಸ್ಕೊಡ್ತೀವಿ. ಒಂದು ವೇಳೆ ಇದೇ ರೀತಿಯ ಒಳ್ಳೆಯ ಮಾಹಿತಿ ಕಲಿಯಲು ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಇಷ್ಟಪಡೋದಾದರೆ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಹರ ಹರ ಮಹಾದೇವ ಅಂತ ಕಮೆಂಟ್ ಹಾಕಿ ಭಗವಂತನಾದ ಶಿವನಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ತಪ್ಪದೇ ಪಡೆದುಕೊಳ್ಳಿರಿ. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಗೆ ಹಲವಾರು ದಿನಗಳಿಂದ ಯಾವುದಾದ್ರೂ ರೋಗ ಗುಣ ಆಗ್ತಾ ಇಲ್ಲ ಅಂದರೆ, ಒಂದು ವೇಳೆ ವೈದ್ಯರ ಚಿಕಿತ್ಸೆ ಆದ ನಂತರವೂ ಅವರಿಗೆ ಆರೋಗ್ಯ ಸರಿ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದ್ರೆ, ಆಲದ ಮರದ ಬೇರನ್ನು ತಲೆದಿಮ್ಮನ ಕೆಳಗಡೆ ಇಟ್ಕೊಳ್ಳೋದ್ರಿಂದ ಇದನ್ನು ಒಂದು ದಿನ ಮೊದಲು ನೀವು ನಿಮಂತ್ರಣವನ್ನು ಕೊಟ್ಟು ತರಬೇಕು. ಮಾರನೇ ದಿನ ಇದರ ಬೇರನ್ನು ತೆಗೆದುಕೊಂಡು ಬರಬೇಕು. ತಲೆದಿಮ್ಮನ ಕೆಳಗಡೆ ಇಟ್ಕೊಂಡು ಮಲಗೋದ್ರಿಂದ ಕೆಲವೇ ದಿನಗಳಲ್ಲಿ ನಿಮಗೆ ಭಯಂಕರವಾದ ರೋಗಗಳಿಂದಲೂ ಸಹ ಮುಕ್ತಿ ಸಿಗುತ್ತದೆ. ಹಲವಾರು ಜನರು ಇದರ ಉಪಾಯವನ್ನು ಮಾಡ್ತಾನೂ ಇದ್ದಾರೆ. ಧನ ಸಂಪತ್ತಿನ ಶಾಸ್ತ್ರದ ಅನುಸಾರವಾಗಿ ಬಡತನವನ್ನು ದೂರ ಮಾಡಬೇಕಂದ್ರೆ ಆಲದ ಮರದ ಕೆಳಗಡೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ 5 ತಿನ್ನುವ ಎಲೆಗಳ ಜೊತೆಗೆ ಒಂದು ನಾಣ್ಯವನ್ನು ಇಟ್ಟು ಬರಬೇಕು. ಇಲ್ಲಿ ಬಡತನ ಆಗಲಿ ದರಿದ್ರತೆ ನಾಶ ಆಗುತ್ತದೆ. ಪ್ರತಿ ಮಂಗಳವಾರ ಅಥವಾ ಶನಿವಾರದ ದಿನ ಈ ಮರದ ಕೆಳಗಡೆ ಕರ್ಪೂರ ಮತ್ತು ಲವಂಗವನ್ನು ಉರಿಸಿದ್ರೆ ಶನಿದೋಷ ಇರಲಿ ಅಥವಾ ಪಿತೃದೋಷ ಇರಲಿ, ಇವುಗಳಿಂದ ಮುಕ್ತಿ ಸಿಕ್ಕುವ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೀವು ಕಾಣ್ತೀರಾ. ಒಂದು ವೇಳೆ ಪೂರ್ವ ಸಮಯದಲ್ಲಿ ಮಾಡಿದ ಪಾಪದ ಕಾರಣದಿಂದಾಗಿ ನಿಮಗೆ ಮುಂದೆ ಸಾಗಲು ಆಗ್ತಾ ಇಲ್ಲ ಅಂದರೆ, ಜೀವನದಲ್ಲಿ ಏನಾದರೂ ತೊಂದರೆಗಳು ಕಾಡ್ತಾ ಇದ್ರೆ ಇಂಥ ಎಲ್ಲ ಸಮಸ್ಯೆಗಳು ಇಲ್ಲಿ ದೂರ ಆಗುತ್ತವೆ. ಒಂದು ವೇಳೆ ಆಲದ ಮರದ ಎರಡು ಬೇರುಗಳನ್ನು ಮನಸ್ಸಿಚ್ಛೆಗಳನ್ನು ಬೇಡಿಕೊಳ್ಳುತ್ತಾ ಗಂಟು ಹಾಕಿದ್ರೆ 24 ಗಂಟೆಗಳ ಒಳಗಡೆ ನಿಮ್ಮ ಮನಸ್ಸಿಚ್ಛೆ ಪೂರ್ತಿಯಾಗಲು ಶುರುವಾಗುತ್ತದೆ. ಇದರಲ್ಲಿ ಯಾವುದೇ ಪ್ರಕಾರದ ಸಂದೇಹ ಅಂತೂ ಇಲ್ಲ. ಇದರ ಬಗ್ಗೆ ನಾವು ಆಲ್ರೆಡಿ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೇವೆ. ಇದರ ಜೊತೆಗೆ ಆಲದ ಮರದ ಒಂದೆರಡು ಹನಿ ಹಾಲುಗಳನ್ನು ಬತಾಶದಲ್ಲಿ ಸೇರಿಸಿ ಇದನ್ನು ಹಸುಗಳಿಗೆ ತಿನ್ನಿಸೋದ್ರಿಂದ ಅಥವಾ ಶ್ವಾನಗಳಿಗೆ ತಿನ್ನಿಸೋದ್ರಿಂದ ಕೆಲವು ದಿನಗಳ ಒಳಗಡೆ ದರಿದ್ರತೆ ಬಡತನ ನಾಶ ಆಗುತ್ತದೆ. ಜೊತೆಗೆ ಸಾಲದ ಭಾರಗಳಿದ್ದರೆ ಅವುಗಳು ಸಹ ದೂರ ಆಗುತ್ತವೆ. ಈ ಪ್ರಯೋಗ ಯಾವುದೇ ಕಾರಣಕ್ಕೂ ವಿಫಲವಾಗಂತೂ ಹೋಗೋದಿಲ್ಲ. ಈ ಚಿಕ್ಕದಾಗಿರುವ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಧನ್ಯವಾದಗಳು.